ಮಧು 23 ವಯಸ್ಸಾದಂತಹ ಒಂದು ಹುಡುಗಿ ತಾನು ಕಾಣಾಗೋದ 2 ದಿನದ ನಂತರ ತನ್ನ ಕಾಲೇಜ್ನ ಹೊರಗಡೆ, ಕಾಲೇಜಿನ ಸ್ವಲ್ಪ ದೂರದಲ್ಲಿ ಸಿಟಿಯ ಹೊರಗಡೆ ಇರುವಂತಹ ಒಂದು ಕಾಡಿನೊಳಗೆ ಸಿಗ್ತಾಳೆ, ಕಂಡುಹಿಡಿಯಲ್ಪಡ್ತಾಳೆ. ಅದು ಯಾವ ಪರಿಸ್ಥಿತಿಯಲ್ಲಿ ಅಂತ ಹೇಳಿದ್ರೆ, ಅವಳನ್ನ ರೇಪ್ ಮಾಡಿದ್ದಾರೆ, ರೇಪ್ ಮಾಡಿ ಸುಟ್ಟಿದ್ದಾರೆ, ಅರ್ಧ ಸುಟ್ಟ ದೇಹವನ್ನು ಹ್ಯಾಂಗ್ ಮಾಡಿದ್ದಾರೆ. ಆ ಫೋಟೋ ನಾನು ಇಂಟರ್ನೆಟ್ಟಲ್ಲಿ ನೋಡಿದೆ. ಹೇಗಿದ್ದ ಹುಡುಗಿ ಹೇಗೆ ಆಗಿದ್ದಾಳೆ ಅಂತ ಕೇಳಿದ್ರೆ, ಈ ಕೈ ಇಲ್ವೇ ಇಲ್ಲ, ಜಸ್ಟ್ ಒಂದು ಎಲುಬು ಮಾತ್ರ ಇದೆ ಆ ಜಾಗದಲ್ಲಿ, ಆ ಕೈಯೇ ಇಲ್ಲ. ಆ ದೇಹ ಎಷ್ಟು ಹಾಳಾಗೋಗಿದೆ, ಎಷ್ಟು ಹೀನವಾದ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಅದನ್ನು ಒಂದು ರೆಕಗ್ನೈಸ್ ಮಾಡಲಿಕ್ಕಾಗೋದಿಲ್ಲ. ಈ ದೇಹ ಇದುವೇ ಪಾರ್ಟ್ಸ್ ಅಂತ, ಇಟ್ಸ್ ಜಸ್ಟ್ ಅ ಕ್ಲಸ್ಟರ್ ಆಫ್ ಫ್ಲೆಶ್ ಆ್ಯಂಡ್ ಬೋನ್ಸ್. ಅಷ್ಟು ಕ್ರೂರವಾದ ಪರಿಸ್ಥಿತಿಯಲ್ಲಿ ಆ ಹುಡುಗಿ ಅಲ್ಲಿಂದ ಸಿಗ್ತಾಳೆ. ಏನಾಯ್ತು ಇವಳಿಗೆ, ಯಾಕೆ ಹೀಗೆಲ್ಲ ಆಯಿತು? ಇಂಟರ್ನೆಟಲ್ಲಿ ಹುಡುಕಿದ್ರೆ ಎಲ್ಲೂ ನಿಮಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಸಿಗಲೇ ಇಲ್ಲ. ಎಷ್ಟೋ ವೆಬ್ಸೈಟ್ಸಲ್ಲಿ ಹುಡುಕಿದೆ, ಇದಕ್ಕಿಂತ ಜಾಸ್ತಿಯಾಗಿ ಯಾವ ವೆಬ್ಸೈಟ್ನಲ್ಲಿಯೂ ಇಲ್ಲ. ಇಷ್ಟೇ ಕೊಟ್ಟಿರೋದು ಆ ಹುಡುಗಿಗೆ ಏನಾಯಿತು, ಅದು ಯಾರು, ಸೊ ಆ ಹುಡುಗಿ ಬಗ್ಗೆ ಯಾರೂ ಅವರ ವೆಬ್ಸೈಟಲ್ಲಿ ಅಂದರೆ ವೆಬ್ಸೈಟಲ್ಲಿ ಬರದೇ ಇಲ್ಲ. ಅಫಿಷಿಯಲಾಗಿ ಮೀಡಿಯಾದವರು ಜಾಸ್ತಿಯಾಗಿ ಮಾತಾಡಲೇ ಇಲ್ಲ. ಯೂಟ್ಯೂಬಲ್ಲಿ ನೋಡ್ಬೋದು ಅವರ ಪರ್ಸ್ನಲ್ ಒಪಿನಿಯನ್ಸ್, ಪ್ರೊಟೆಸ್ಟ್ ಇದೆಲ್ಲ ಮಾಡಿದ್ದಾರೆ, ಹೌದು ಒಪ್ಕೋತೀನಿ, ಬಟ್ ಅಫಿಷಿಯಲಾಗಿ ಎಲ್ಲೂ ಇದು ರೆಕಾರ್ಡ್ ಆಗಿಲ್ಲ. ನಾನೀಗ ಹೇಳುವಂಥ ವಿಷಯಗಳು ಕೂಡ ಹೇಳಿರುವಂಥದ್ದು ಕೇಳಿರುವಂಥದ್ದೇ ಹೊರತು ಅಫಿಷಿಯಲಾಗಿ ಯಾವ ವಿಷಯಗಳೂ ತೆಗೆದಂಥ ವಿಷಯಗಳಲ್ಲ. ಸೊ ರಾಯಚೂರಿಗೆ ಸೇರಿದಂಥ ಈ ಹುಡುಗಿ ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳುವಂಥ ಒಂದು ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದಾರೆ. ಸೊ ಓದ್ತಿರುವಂಥ ಟೈಮಲ್ಲಿ ಕೆಲವರು ಹೇಳ್ತಾರೆ ಅವರಿಗೆ ಲವ್ ಇತ್ತು ಆಲ್ರೆಡಿ ಸುದರ್ಶನ್ ಅಂತ ಹೇಳುವಂಥ ಒಂದು ಹುಡುಗನ ಮೇಲೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇನ್ನೊಂದು ಕೆಲವರು ಹೇಳ್ತಾರೆ ಸುದರ್ಶನೇ ಬೇಕು ಅಂತ ಹೇಳಿ ಈ ಹುಡುಗಿಯ ಹಿಂದೆ ತಿರುಗಾಡ್ತಿದ್ರು, ಇವಳಿಗೆ ಲವ್ ಎಲ್ಲ ಇಲ್ಲ ಅಂತ ಹೇಳಿ. ವಾಟ್ ಎವರ್, ಏನು ಬೇಕಾದರೂ ಆಗಿರಲಿ, ಅವರಿಗೆ ಲವ್ ಇರಲಿ ಇಲ್ಲದಿರಲಿ ಅದು ನಮಗೆ ಬೇಡದಂತಹ ವಿಷಯ. ಸೊ ಈ ಟೈಮ್ನಲ್ಲಿ ಏಪ್ರಿಲ್ 14th ಅಂತ ಹೇಳ್ತಾರೆ. ಸೊ ಆ ದಿನ ಏನಾಯಿತು ಅಂತ ಹೇಳಿದ್ರೆ, ಕಾಲೇಜಿನಿಂದ ಬರುವಂತಹ ಟೈಮ್ನಲ್ಲಿ ಅವಳನ್ನು ಹಿಡ್ಕೊಂಬಂದು ಆ ಕಾಡಿಗೆ ಕೊಂಡೋಗಿ ಅವಳನ್ನು ರೇಪ್ ಮಾಡಿದ್ದಾರೆ. ಸೊ ರೇಪ್ ಮಾಡಿ ಅದಕ್ಕೆ ಮತ್ತೆ ಅದು ಗೊತ್ತಾಗಬಾರ್ದು ಹೊರಗಡೆ ಎಲ್ಲಿ ಅಂತ ಹೇಳುವಾಗ ರೀಸನ್ಗೋಸ್ಕರ ಅವಳನ್ನು ಲೆಟರ್ ಬರೆಸಿದ್ದಾರೆ, ಫೋರ್ಸ್ ಮಾಡಿ. ನನ್ನ ಸುಸೈಡಿಗೆ ನಾನೇ ಕಾರಣ, ನನಗೆ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಕಮ್ಮಿ ಸಿಕ್ಕಿದ ಕಾರಣ ನಾನು ಸುಸೈಡ್ ಮಾಡ್ಕೋತಿದ್ದೀನಿ ಅಂತ ಹೇಳಿ ಲೆಟರ್ ಬರಿ ಅಂತ ಹೇಳಿ ಅವ್ರು ಬರೆಯೋದಿಲ್ಲ ಅಂತ ಹೇಳಿ ಅವ್ರು ರಿಫ್ಯೂಸ್ ಮಾಡಿದ್ದಕ್ಕೆ ಅವಳ ಕೈಯನ್ನು ಕಟ್ ಮಾಡಿ ಅವಳನ್ನು ತುಂಬ ಒತ್ತಾಯ ಮಾಡಿ ಬರೆಸಿದ್ದಾರೆ ಅಂತೆ ಅಂತ ಹೇಳಿ ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು. ಅಷ್ಟು ಕಷ್ಟಪಟ್ಟು ಬರೆಸಿ ಅವಳನ್ನು, ಅದಕ್ಕೆ ಮತ್ತೆ ಇದು ಎಲ್ಲಿಯೂ ಒಂದು ಮರ್ಡರ್ನಾಗೆ ಕಾಣಬಾರ್ದು, ಸೂಸೈಡ್ನ ಹಾಗೇ ಕಾಣಬೇಕು ಅಂಥೇಳಿ ಅವಳನ್ನು ಸುಟ್ಟು ಆ ಅರ್ಧ ಸುಟ್ಟ ದೇಹವನ್ನು ಮತ್ತೆ ಕೊಂಡೋಗಿ ಹ್ಯಾಂಗ್ ಮಾಡಿದ್ದಾರೆ. ಏನು ಮಾಡಿದ್ಲು ಅವಳು ತಪ್ಪು ಅಂತ ಹೇಳಿ ಅವಳಿಗೆ ಇಷ್ಟು ಕ್ರೂರವಾದ ಒಂದು ಶಿಕ್ಷೆ, ಇಷ್ಟು ಕ್ರೂರವಾಗಿ ಅವಳನ್ನು ಕೊಲ್ಲಬೇಕಾಗಿತ್ತು ಅಂತ ಹೇಳಿ ನನಗೆ ಅರ್ಥವೇ ಆಗಲಿಲ್ಲ. ಬಟ್ ಯಾವ ಒಂದು ಯಾರಿಗೂ ಬರಬಾರ್ದಂತಹ ಒಂದು ಪರಿಸ್ಥಿತಿ, ಅಷ್ಟು ಕ್ರೂರವಾಗಿ ಅವರನ್ನು ಕೊಂದಿದ್ದಾರೆ. ಅದಕ್ಕೆ ಮತ್ತೆ ಈ ಹುಡುಗಿನ ಕಾಣಲಿಲ್ಲ ಅಂತ ಹೇಳಿ ಅವರ ಪ್ಯಾರೆಂಟ್ಸ್, ಅವರ ಮನೆಯವರೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ, ಏಪ್ರಿಲ್ 15th ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳ್ತಾರೆ, ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ದೊಡ್ಡ ವಿಷಯ ಆಗಿ ತಗೊಳ್ಳಿಲ್ಲ ಅದನ್ನು. ಜಸ್ಟ್ ಎಲ್ಲಾದರೂ ಹೋಗಿರ್ತಾಳೆ ಹುಡುಗಿ ಚೆನ್ನಾಗಿ ಮನೆ ಫ್ರೆಂಡ್ಸ್ ಮನೇಲೆಲ್ಲ ಹುಡುಗಿ ಅಂತ ಹೇಳಿ ಅದನ್ನು ಹಾಗೇ ಮಾಡಿ ಕೇರ್ಲೆಸ್ ಮಾಡಿ ಬಿಟ್ಟಿದ್ದಾರಂತೆ. ಅದಕ್ಕೆ ಮತ್ತೆ ಆ ಮನೆಯವರೆಲ್ಲ ತುಂಬ ಕಷ್ಟ ಟೆನ್ಷನ್ ಆಗಿ ಹುಡುಕಿ ಆಚೆ ಈಚೆ, ಅದಕ್ಕೆ ಮತ್ತೆ 2 ದಿನ ಆದಮೇಲೆ ಪೊಲೀಸ್ಗೆ ಇನ್ನೂ ಫೋರ್ಸ್ ಮಾಡಿದಾಗ ಹುಡುಕಿ ಹುಡುಗಿಯನ್ನು ಕಾಣ್ತಾ ಇಲ್ಲ ಅಂಥೇಳಿ, ಅದಕ್ಕೆ ಮತ್ತೆ ಹುಡುಕಿದಾಗ ಒಂದು ಆ ಕಾಲೇಜ್ ಪಕ್ಕದಲ್ಲಿರುವಂತಹ ಕಾಡಲ್ಲಿ ಅವಳ ದೇಹ ಸಿಕ್ಕಿದೆ. ಸಿಕ್ಕಿದ್ದು ಹೇಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಪಕ್ಕದಲ್ಲಿ ಲೆಟರ್ ಬೇರೆ ಇದೆ, ನನ್ನ ಸಾವಿಗೆ ನಾನೇ ಕಾರಣ ಅಂತ. ಪೊಲೀಸ್ನವ್ರು ನೋಡಿದ ತಕ್ಷಣ ಏನು ಅನ್ಕೋತಾರೆ ಅಂದರೆ, ಓಕೆ ಸುಸೈಡ್ ಮಾಡ್ಕೊಂಡ್ಲು ಅಂತ ಹೇಳಿ, ನಿಮ್ಮ ಮಗಳು ಸುಸೈಡ್ ಮಾಡ್ಕೊಂಡ್ಲು ಅಂತ ಹೇಳಿ ಅವರ ಪೇರೆಂಟ್ಸ್ ಹತ್ರ ಹೇಳಿ ಅಲ್ಲಿ ಕೇಸನ್ನು ಮುಗಿಸ್ತಾರೆ. ಬಟ್ ಅವರ ಪೇರೆಂಟ್ಸ್ಗೆ ಗೊತ್ತು ಅವಳು ಸುಸೈಡ್ ಮಾಡ್ಕೊಳ್ಳೋಳು ಅಲ್ಲ. ಆ್ಯಂಡ್ ಅಲ್ಲಿ ಇರುವಂಥ ಅವಳು ಇರುವಂಥ ಪರಿಸ್ಥಿತಿ ನೋಡಿದರೆ ಅದು ಸುಸೈಡ್ ಆಗಿ ಎಲ್ಲಿಯೂ ಕಾಣ್ತಾ ಇಲ್ಲ ಅಂತ ಹೇಳಿ ಮತ್ತೆ ಫೋರ್ಸ್ ಹಾಕಬೇಕಾದ್ರೆ ಅವಳ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪ್ರೊಟೆಸ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ನಡಿಬೇಕಾದ್ರೆ ಮತ್ತೆ ಸ್ವಲ್ಪ ಸ್ವಲ್ಪ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಆ ಸುದರ್ಶನ್ ಅಂತ ಹೇಳುವಂಥ ಹುಡುಗನನ್ನ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ ಹೊರತು ಅವನಿಗೆ ಏನೂ ಪನಿಷ್ಮೆಂಟ್ ಕೊಟ್ಟಿಲ್ಲ, ಹಾಗೆಯೇ ಸುಮ್ಮನೆ ಇಟ್ಟಿದ್ದಾರೆ. ಸೊ ಇಷ್ಟೇ ಈ ಕೇಸ್ನ ಬಗ್ಗೆ ಸಿಕ್ಕಿರುವಂತಹ ವಿಷಯಗಳು. ಇಷ್ಟು ದೊಡ್ಡ ವಿಷಯ ಆಗಿದೆ, ಇಷ್ಟು ಕ್ರೂರವಾದ ರೀತಿಯಲ್ಲಿ ಒಂದು ಹುಡುಗಿನ ಹೊಂದಿದ್ದಾರೆ, ಬಟ್ ಅದು ಎಲ್ಲಿಯೂ ಹೊರಗಡೆ ಗೊತ್ತಾಗಲೇ ಇಲ್ಲ ಜನರಿಗೆ ಜಾಸ್ತಿಯಾಗಿ. ಯಾಕೆ ಅಂತ ಕೇಳಿದ್ರೆ ಎಲೆಕ್ಷನ್ ಟೈಮ್, ಅದಕ್ಕೋಸ್ಕರ. ಎಷ್ಟು ಒಂದು ಹೇಳಲಿಕ್ಕೆ ಆಗ್ತಾ ಇಲ್ಲ, ಜಸ್ಟ್ ಒಂದು ಆಫ್ಟರ್ ಆಲ್ ಎಲೆಕ್ಷನ್ಗೋಸ್ಕರ ಒಂದು ಹುಡುಗಿ
ಲೈಫ್ ಅವರಿಗೆ ಎಲ್ಲೂ ಕಾಣಲೇ ಇಲ್ಲ. ಇಷ್ಟೊತ್ತಾಗಬೇಕಾದ್ರೆ ನಾರ್ಮಲಾಗಿ ಇಷ್ಟು ದೊಡ್ಡ ವಿಷಯ ನಡಿಬೇಕಾದ್ರೆ ನನ್ನ ಫ್ರೆಂಡ್ಸ್ನ ವಾಟ್ಸಪ್ ಸ್ಟೇಟಸ್ಸಲ್ಲಿ ನಾವು ನೋಡ್ತೇವೆ, ಅಲ್ಲಿ ಇಲ್ಲಿ ಮಾತಾಡ್ತಾರೆ, ಕೇಳ್ತೇವೆ. ಬಟ್ ನಾನು ಎಲ್ಲೂ ನೋಡಲೇ ಇಲ್ಲ ಇದನ್ನು, ನನ್ನ ಫ್ರೆಂಡ್ಸ್ನ ಮೊಬೈಲ್ ವಾಟ್ಸಪ್ ಸ್ಟೇಟಸ್ನಲ್ಲಿ ಆಗಿರಲಿ, ಇಲ್ಲ ನ್ಯೂಸ್ ಕೂಡ ನಾನು ಕರೆಕ್ಟಾಗಿ ನೋಡಲೇ ಇಲ್ಲ ಇದರ ಇನ್ಫಾರ್ಮೇಷನ್ ಬಗ್ಗೆ. ನಿನ್ನೆ ನನ್ನ ಫ್ರೆಂಡ್ ನನಗೆ ಈ ವಿಡಿಯೋ ಲಿಂಕ್ನ, ಇದರ ಸಂಬಂಧಪಟ್ಟ ವಿಡಿಯೋ ಲಿಂಕ್ನ ಫಾರ್ವರ್ಡ್ ಮಾಡಿ, ನನಗೆ ಇದರ ಬಗ್ಗೆ ನೋಡಲೇ ಇಲ್ವಾ, ನೀನೇನು ಮಾತಾಡಲಿಲ್ಲ ಅಂತ ಹೇಳಿ ಕೇಳಿದಾಗಲೇ ನಂಗೆ ಗೊತ್ತಾದದ್ದು ಇಷ್ಟು ದೊಡ್ಡ ವಿಷಯ ನಡೆದಿದೆ ಅಂತ ಹೇಳಿ. ಐ ಆಮ್ ಸೋ ಸಾರಿ, ನನಗೆ ಇಷ್ಟು ದಿನ ಈ ಇನ್ಫಾರ್ಮೇಷನ್ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ. ಬಟ್ ಯಾವುದಕ್ಕೋಸ್ಕರ ಯಾರೋ ಹೊರಗಡೆ ಇದನ್ನು ಮಾತಾಡಲಿಲ್ಲ, ಎಲ್ರಿಗೂ ಗೊತ್ತಾಗಬೇಕು. ಇದು ಎಲ್ಲರೂ ನಾವು ಸೇರಿ ವಾಯ್ಸ್ ಕೊಡಬೇಕಾದಂತಹ ಟೈಮ್, ಆ ಹುಡುಗಿಗೋಸ್ಕರ ನಾವೆಲ್ಲರೂ ಸೇರಿ ವಾಯ್ಸ್ ಕೊಡಬೇಕಾದಂತಹ ಟೈಮ್, ಅವಳ ನ್ಯಾಯಕ್ಕೂ ಅವಳಿಗೆ ನ್ಯಾಯಕ್ಕೋಸ್ಕರ ಹೋರಾಡಬೇಕಾದಂತಹ ಟೈಮ್. ಬಟ್ ನಾವಿಲ್ಲಿ ಎಲ್ಲೂ ನಮಗೆ ವಿಷಯವೇ ಗೊತ್ತಿಲ್ಲ ಅಂತ ಹೇಳಿದರೆ ಹೇಗೆ? ಜಸ್ಟ್ ಬಿಕಾಸ್ ಆಫ್ ದಿಸ್ ಎಲೆಕ್ಷನ್, ಇದು ದಿಸ್ ಇಸ್ ನಾಟ್ ಫೇರ್ ಆ್ಯಕ್ಚುಲಿ. ಸೊ ಓಕೆ, ಮೀಡಿಯಾದವ್ರು ಮಾತಾಡೋದಿದ್ರೆ ಜಸ್ಟ್ ಫೊಗೆಟ್ ಇಟ್, ನಾವು ಮಾತಾಡೋದ್ರೆ ಹೋಗಲಿ ಅವರು. ಬಟ್ ನಾವು ಮಾತಾಡುವ, ನಾವು ಯಂಗ್ಸ್ಟರ್ಸ್ ಮಾತಾಡುವ. ಇದು ನನ್ನ ಕಡೆಯಿಂದ ಮಧುಗೋಸ್ಕರ, ರೆಸ್ಟ್ ಇನ್ ಪೀಸ್ ಮಧು. ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅವರ ಆ ಪರಿಸ್ಥಿತಿಗೆ ಕಾರಣವಾದವರಿಗೆ ಪನಿಷ್ಮೆಂಟ್ ಸಿಗಲೇಬೇಕು. ಸಿಗಲೇಬೇಕು ಅಂತ ಹೇಳಿದ್ರೆ ಎಲ್ಲರೂ ನಿಮ್ಮ ಕಡೆಯಿಂದ ಅವ್ರಿಗೋಸ್ಕರ ಅವರಿಗೆ ನ್ಯಾಯ ಸಿಗಬೇಕೋಸ್ಕರ ಏನಾದರೂ ಮಾಡಿ. ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಏನಾದರೂ ಮಾಡ್ತಾನೆ ಇದ್ದರೆ ಖಂಡಿತವಾಗಿಯೂ ಅವರಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಯಾಕೆ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ನ ಪವರ್ ಅಂತ ಹೇಳುವಂಥದ್ದು ಅಷ್ಟುಂಟು, ಹೇಳಬೇಕು ಅಂತಿಲ್ಲ ನಾನು. ಅವರು ನಮ್ಮ ಪವರ್ ಎಷ್ಟು ಉಂಟು ಅಂತ ಹೇಳಿ, ನಾವೆಲ್ಲರೂ ಸೇರಿಕೊಂಡು ಒಮ್ಮೆನಾದರೂ ಆದರೂ ಅಟ್ಲೀಸ್ಟ್ ಅವ್ರಿಗೋಸ್ಕರ ವಾಯ್ಸ್ ಕೊಟ್ಟರೆ ಸಾಕು. ಈಗ ಎಷ್ಟೋ ಕೇಸಸ್ ಇದೆ ಇಂಥದ್ದು, ರೇಪ್ ಕೇಸಸ್ ಮತ್ತೆ ಮತ್ತೆ ಸೇರ್ತಾನೆ ಇದೆ, ಮತ್ತೆ ಮತ್ತೆ ನಡೀತಾನೆ ಇದೆ. ಎಲ್ಲದರಲ್ಲೂ ಹತ್ತರ ಜೊತೆಗೆ ಒಂದು ಹನ್ನೊಂದಾಗಿ ಇದು ಕೂಡ ಸೇರೋದು ಬೇಡ. ಇದು ಅಟ್ಲೀಸ್ಟ್ ಈ ಕೇಸಿಗಾದರೂ ನ್ಯಾಯ ಸಿಗಲೇಬೇಕು, ಈ ಕೇಸಿಗಾದರೂ ಆ ಮಾಡಿದವನಿಗೆ ಪನಿಷ್ಮೆಂಟ್ ಸಿಗಲೇಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೋಸ್ಕರ ಸೇರಿ ವಾಯ್ಸ್ ಕೊಟ್ಟರೆ ಮಾತ್ರ ಸಾಧ್ಯ ಆಗೋದು. ಸೊ ಎಲ್ಲರೂ ಸೇರಿ ಒಮ್ಮೆ ವಾಯ್ಸ್ ಕೊಡೋಣ ಮಧುಗೋಸ್ಕರ. ನಿಮ್ಮ ಮನೆಯಲ್ಲಿರುವಂತಹ ಒಂದು ಹುಡುಗಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ಇಲ್ಲ ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ. ಸೊ ಅವ್ರಿಗೋಸ್ಕರ ನೀವೇನಾದರೂ ಮಾಡಿ. ಅವರ ನ್ಯಾಯಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಹೋರಾಡಿದರೆ ಮಾತ್ರ ಆ ಸುದರ್ಶನ್ ಅಂತ ಹೇಳುವವರಿಗೆ ಪನಿಷ್ಮೆಂಟ್ ಸಿಗತ್ತೆ. ಆ್ಯಂಡ್ ಆಲ್ಸೋ ಮಗಳಿಗಿಂಥದ್ದೊಂದು ಪರಿಸ್ಥಿತಿ ನಡೆದಿದೆ ಅಂತ ಹೇಳುವಾಗ ಆ ಹೆತ್ತ ತಂದೆ ತಾಯಿಯ ಮನಸ್ಸು ಎಷ್ಟು ಬೇಜಾರಾಗಿರ್ತದೆ, ಅವರು ಎಷ್ಟು ಫೀಲ್ ಮಾಡ್ತಿರ್ತಾರೆ. ನಂಗೆ ಗೊತ್ತುಂಟು ಅವರ ಪ್ಯಾರೆಂಟ್ಸ್ ಈ ವಿಡಿಯೋನ ಖಂಡಿತವಾಗಿಯೂ ನೋಡಲ್ಲ. ಬಟ್ ಆದರೂ ಅಪ್ಪ ಅಮ್ಮ ಧೈರ್ಯವಾಗಿರಿ, ನಿಮ್ಮ ಮಗಳಿಗೆ ನ್ಯಾಯ ಖಂಡಿತವಾಗಿಯೂ ಸಿಗುತ್ತೆ. ಸೊ ಇಷ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಇನ್ನು ಮುಂದೆನಾದರೂ ಇಂಥದ್ದೊಂದು ಕೇಸ್ನ ನಾವು ಕೇಳೋದು ಬೇಡ ಅಂತ ಹೇಳಿ ಪ್ರೇ ಮಾಡ್ಕೊಳ್ವ, ಇಷ್ಟೇ ನಮ್ಮಿಂದ ಈಗ ಸಾಧ್ಯ ಆಗೋದು. ಸೊ ವಿತ್ ಲಾಟ್ಸ್ ಆಫ್ ಸ್ಯಾಡ್ನೆಸ್ ನಾನು ಈ ವಿಡಿಯೋನ ಮುಗಿಸ್ಕೊತಿದ್ದೀನಿ.